ಸರ್, ಪ್ರಮುಖವಾಗಿ ಸಾಕಷ್ಟು ರಾಜಕಾರಣಿಗಳು, ಗಣ್ಯರು, ಮಹನೀಯರು ಸಾಕಷ್ಟು ಹುಟ್ಟುಹಬ್ಬಗಳನ್ನ ಆಚರಿಸ್ಕೊಂಡಿದ್ದಾರೆ. ಅಮೃತ ಮಹೋತ್ಸವ ಮಾಡಿದ್ದಾರೆ, ರಜತ ಮಹೋತ್ಸವ ಮಾಡಿದ್ದಾರೆ, ಸ್ವರ್ಣ ಮಹೋತ್ಸವ ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯನವರು 75ನೇ ವರ್ಷದ ಅಮೃತ ಮಹೋತ್ಸವ ಮಾಡ್ತಾರಂತಂದರೆ ರಾಜಕೀಯದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅದೇ ಚರ್ಚೆ ಆಗ್ತಾ ಇದೆ. ನಾನು ಚರ್ಚೆ ಆದದಕ್ಕೆ ಇದಿಲ್ಲ, ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನ ಮಾಡೋಕೆ ಕೊಟ್ಟಿದ್ದಾರೆ ಅಂತ ಹೇಳೋದಿದೆಯಲ್ಲ, ದಟ್ ಐ ಡೋಂಟ್ ಅಗ್ರಿ. ಆದರೆ ಯಡಿಯೂರಪ್ಪ 77ನೇ ವರ್ಷದ ಹುಟ್ಟಿದಬ್ಬ ಆಚರಣೆ ಮಾಡ್ಕೊಂಡವ್ರು ಅವರು ಮುಖ್ಯಮಂತ್ರಿ ಆದಮೇಲೆ. ಆಗ ಏನಂತ ಹೇಳ್ತಾರೆ ಇವರು, ನಾನು ಹೋಗಿದ್ದೆ ಅದಕ್ಕೆ ಆ್ಯಸ್ ಎ ಲೀಡರ್ ಆಫ್ ದಿ ಅಪೋಸಿಷನ್. ಐ ವೆಂಟ್ ದೇರ್ ಆ್ಯಂಡ್ ಐ ವಿಶ್ಡ್ ಹಿಮ್. ಇವರು ಏನು ಹೇಳ್ತಾರೆ, ಸಿದ್ದರಾಮಯ್ಯನವರು ಇದು ವೈಭವಿ ಅವರ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ವ್ಯಾಖ್ಯಾನಗಳು ಮಾಡ್ತಾರೆ. ನಿಮ್ಮಂಥವ್ರು ವಿಶ್ಲೇಷಣೆ ಮಾಡೋರು ಯಾವ ಸರಿ ಯಾವ ಸರಿ ಇಲ್ಲ ಅಂತೇಳಿ ಸತ್ಯ ಜನರುಗಳಿಗೆ ಹೇಳಿದ್ರೆ ಸಾಕಷ್ಟು. ಸರ್, ಈಗ ಸಿದ್ದರಾಮಯ್ಯವರ ಅಮೃತ ಮಹೋತ್ಸವಕ್ಕೆ ಅದು ಪಕ್ಷಾತೀತವಾಗಿ ನಡೆಯುತ್ತಾ ಅಥವಾ ಕಾಂಗ್ರೆಸ್ ಪಕ್ಷದ ವೇದಿಕೆ ಅಡಿಯಲ್ಲಿ ನಡೆಯುತ್ತೆ? ಅದು ಕಾಂಗ್ರೆಸ್ನವರೇ ಬರೋದು ಪಾರ್ಟಿಸಿಪೇಟ್ ಮಾಡೋದು, ಆದರೆ ಕಾಂಗ್ರೆಸ್ ಪಕ್ಷದಿಂದ ಮಾಡ್ತಾ ಇಲ್ಲ. ಅದು ಪಾರ್ಟಿಸಿಪೇಟ್ ಮಾಡೋರೆಲ್ಲ ಕಾಂಗ್ರೆಸ್ನವರೇ, ಆದರೆ ಕೆಲವರು ಅಭಿಮಾನಿಗಳು ಬೇರೆ ಪಕ್ಷದಲ್ಲಿರೋರು ಬರಬಹುದು. ಬಟ್ ನಾನು ಇನ್ವೈಟ್ ಮಾಡಿರೋದು ಗೆಸ್ಟ್ ಚೀಫ್ ಗೆಸ್ಟು ಕಾಂಗ್ರೆಸ್ನವ್ರು ಮಾತ್ರ. ಸೊ ನೀವು ಕೂಡ ಏನು ಹೇಳ್ತೀರಿ, ಇದು ಕಾಂಗ್ರೆಸ್ನವರೇ ಲೀಡರ್ಗಳಿದ್ದಾರೆ, ಇದು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಫಂಕ್ಷನ್ ಅಂತ ಹೇಳ್ಬೋದು. ಬಟ್ ನಾನು ಅದಕ್ಕೆ ಎಚ್ಚರಿಕೆಯಿಂದ ಹೇಳಿದೆ ಇವರಿಗೆ, ನಮ್ಮ ಅಭಿಮಾನಿಗಳಿಗೆ, ಸ್ನೇಹಿತರಿಗೆ, ಹಿತೈಷಿಗಳಿಗೆಲ್ಲ, ಇದು ಶಕ್ತಿ ಪ್ರದರ್ಶನ ಅಂತ ಬರಬಾರ್ದು. ನನಗೆ 75 ವರ್ಷ ಒಂದು ಯಾರದೇ ಜೀವನದಲ್ಲಿ ಒಂದು ಮೈಲ್ ಸ್ಟೋನ್ ಇದೆ ಆಗುತ್ತೆ. ನೀವೆಲ್ಲ ಇಷ್ಟು ಮಾಡಬೇಕು ಅಂತ ಇದ್ದೀರಿ, ಮಾಡಿ. ಬಟ್ ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳು ಬರೋ ರೀತಿಯಲ್ಲಿ ಮಾಡೋಕೆ ಹೋಗಬೇಡಿ ಅಂತ. ಈಗ ನನಗೆ ಕೆಲವರು ಸಿದ್ದರಾಮಯ್ಯನವರು ಅಂತ ಕಾರಲ್ಲೆಲ್ಲ ಬರ್ಕೊಂಡವ್ರೆ, ಸ್ಟಿಕ್ಕರ್ ಹಚ್ಕೊಂಡವ್ರೆ, ನಾವು ಹೇಳಿದ್ದೀವ ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿ ಆಗಲಿಕ್ಕೆ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇಟ್ ಈಸ್ ನಾಟ್ ಸೋ. ಸೊ ಜನ ಕೃತಜ್ಞತೆ ಹೇಳೋಣ, ಬಟ್ ಹಾಗಂತೇಳಿ ನಾವು ರಾಜಕೀಯದ ವಾಸನೆ ಇಲ್ಲ ಅದಕ್ಕೆ ಅಂತ ಹೇಳಲ್ಲ. ರಾಜಕೀಯ ಮೆಸೇಜೂ ಇರ್ತದೆ ಅದರಲ್ಲಿ, ಚುನಾವಣೆ ಹತ್ರ ಇರೋದ್ರಿಂದ ಇದಕ್ಕೆ ಇದನ್ನು ವ್ಯಾಖ್ಯಾನ ಇರುತ್ತೆ, ಮಾಡೋಕ್ಕೂ ಸಾಧ್ಯತೆ ಇದೆ.